ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ವಿರಾರ್ ನಲಸೊಪ್ಪರ ಪರಿಸರದ ತುಳುವ ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆ ವಿರಾರ್ ನಲಸೊಪ್ಪರ ಕರ್ನಾಟಕ ಸಂಸ್ಥೆ ಇದರ 13ನೇ ವಾರ್ಷಿಕೋತ್ಸವವು ವಿರಾರ್ ಪಶ್ಚಿಮದ ಓಲ್ಡ್ ವಿವಾ ಕಾಲೇಜ್ ಆಡಿಟೋರಿಯಂನಲ್ಲಿ ಇತ್ತೀಚೆಗೆ ನಡೆಯಿತು. ಗಾಯಕ ಹೇಮಚಂದ್ರ ಎರ್ಮಾಳ್ ಮತ್ತು ಬಳಗದವರಿಂದ ಭಕ್ತಿ ಸುದೆ ಕಾರ್ಯಕ್ರಮದೊಂದಿಗೆ ನಂತರ ಸದಸ್ಯರಿಂದ ಮತ್ತು ಸದಸ್ಯರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಗೌರವ ಅಧ್ಯಕ್ಷ ಉದ್ಯಮಿ ವಿರಾಟ್ ಶಂಕರ್ ಶೆಟ್ಟಿ ಅವರು ಗೌರವ ಉಪಸ್ಥಿತರಿದ್ದು ಮಾತನಾಡಿದರು. 13 ವರ್ಷದ ಮೊದಲು ಈ ಕರ್ನಾಟಕ ಸಂಘ ಸ್ಥಾಪನೆಯಾಯಿತು. ಆಗ ನಮಗೆ ಅನಿಸಲಿಲ್ಲ ಇಷ್ಟು ಜನ ನಮ್ಮಲ್ಲಿ ಬರುತ್ತಾರೆ, ನಮ್ಮ ಸಂಘದಲ್ಲಿ ಇಷ್ಟು ಜನ ಪ್ರವೇಶಿಸ್ತಾರಂತ ನಾವು ಎಣಿಸಲಿಲ್ಲ. ಸತ್ಯವಾಗಿ ಈ ವಿರಾಟ್ ಕರ್ನಾಟಕ ಸಂಘದ ಉದ್ದೇಶ ಇತ್ತು ನಮಗೆ, ನಮ್ಮಲ್ಲಿ ಬಡತನ ರೇಖೆಯಲ್ಲಿದ್ದವರಿಗೆ ನಾವು ಏನೋ ಜನಪ್ರಯೋಗ ಮಾಡಬೇಕು, ವಿದ್ಯೆಗೆ ಹೆಚ್ಚಿನ ಪ್ರಾಧಾನ್ಯ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಅದನ್ನು ಕೊಡುತ್ತಾ ಬರ್ತೇವೆ. ನಾವು ಮೊದಲನೇ ಪುಸ್ತಕ ಹಂಚುತ್ತಿದ್ದೆವು, ಅದ್ರ ಬಗ್ಗೆ ನಾನು ನೋಡಿ ನನಗೆ ಅದು ಸರಿ ಕಾಣಲಿಲ್ಲ. ಅದಕ್ಕೆ ನಾವು ದತ್ತ ಕರೆದುಕೊಂಡು ನಮ್ಮಲ್ಲಿ ಈಗಲೂ ಅದನ್ನು ನೆರವೇರಿಸಿಕೊಂಡು ನಾವು ಬಂದಿದ್ದೇವೆ. ಅದರಂತೆ ಯಾರಿಗಾದರೂ ತುಂಬ ಕಷ್ಟದಲ್ಲಿದ್ದಾರೆ, ಏನು ಆರ್ಥಿಕ ಪರಿಸ್ಥಿತಿ ಅವರದ್ದು ಹಾಳಾಗಿದೆ, ಅವರಿಗೂ ಕೂಡ ನಾವು ಸಂಘದಲ್ಲಿ ನಾವೇ ನಮ್ಮ ಸಂಘದಲ್ಲಿ ಏನೋ ನಮಗೇನು ಆಮದನಿ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಹಣಕಾಸು ಬರುವಂಥ ಆಮದನ ಇಲ್ಲ. ಆದ್ದರಿಂದ ನಮ್ಮ ಸಂಘದಲ್ಲಿರುವ ಮೆಂಬರ್ಗಳು ಒಳ್ಳೆಯ ಮನುಷ್ಯರು, ಶ್ರೀಮಂತ ಅವರು ಶ್ರೀಮಂತರಿಗೆ ಇಲ್ಲದಿದ್ದರು ಹೃದಯ ಶ್ರೀಮಂತಿಗಳು ನಾವೆಲ್ಲ ಒಟ್ಟಿಗೆ ಮಾಡಿಕೊಂಡು ಏನಾದರೂ ಆರ್ಥಿಕ ರೂಪದಲ್ಲಿ ಹಣ ಒಟ್ಟು ಮಾಡಿ ಆ ಒಂದು ಬಡತನ ರೇಖೆಯಲ್ಲಿದ್ದ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಸ್ಥಳೀಯ ಶಾಸಕ ಕ್ಷಿತಿಜ್ ಹಿತೇಂದ್ರ ಠಾಕೂರ್, ಗೌರವ ಅತಿಥಿಗಳಾದ ಜೀವದಾನಿ ಯಕ್ಷಕಲಾ ವೇದಿಕೆಯ ರುವಾರಿ ಉದ್ಯಮಿ ನಾಗರಾಜ್ ಶೆಟ್ಟಿ, ಸಮಾಜ ಸೇವಕಿ ಶಾರದಾ ಎಸ್ ಕರ್ಕೇರ, ಮೀರಾ ಬಯಂದರ್ ಮಹಾನಗರ ಪಾಲಿಕೆಯ ನಗರಸೇವಕ ಅರವಿಂದ್ ಎ ಶೆಟ್ಟಿ ಸಂಸ್ಥೆಗೆ ಶುಭ ಹಾರೈಸಿದರು. And the support that they've extended towards my father, they've also extended to me in my last 7 years of political career. So I thank you from the bottom of my heart and the respect to Maan Samman, Aapriya, Aapriya community, everybody, and to Priyali, and I totally respect and thank the entire community for bottom of my heart. ನೀವಿಲ್ಲದೆ ಸಭೆ ಇಲ್ಲ, ಸಂಘವೂ ಇಲ್ಲ, ಸಂಸ್ಥೆ ಇಲ್ಲ. ನೀವೆಲ್ಲ ನಿಮ್ಮೆಲ್ಲರ ಸಹಕಾರದಲ್ಲಿ ಮಾತ್ರ ಈ ಸಂಘ ಸಂಸ್ಥೆಗಳು ಉಳ್ಕೊಂಡು ಸಾಧ್ಯ. ಹಾಗಾಗಿ ನಿಮ್ಮ ಸಂಘ ಸಂಸ್ಥೆಗೆ ನಿಮ್ಮ ಸಹಕಾರ ಇನ್ನು ಮುಂದುವರಿಯಲಿ. ಕಿಂಚಿತ್ ಸೇವೆಯನ್ನು ಪ್ರತಿ ವರ್ಷ ನಾವು ಒಬ್ಬೊಬ್ಬರು ಒಬ್ಬೊಬ್ಬರು ಸದಸ್ಯರನ್ನು ನೇಮಕಗೊಳಿಸುವ ಮೂಲಕ, ಮೆಂಬರ್ಶಿಪ್ ಮಾಡುವಂಥ ಮೂಲಕ ಸಂಘವನ್ನು ಬಲಪಡಿಸಲಿಕ್ಕೆ ಪ್ರಯತ್ನ ಮಾಡುವ ಈ ರೀತಿಯ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ, ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಇಂದಿನ ಪದಾಧಿಕಾರಿಗಳು, ಈಗಿನವರು, ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಂಥ ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಿಮ್ಮಿಂದ ಸಾಧ್ಯ, ನಿಮ್ಮ ಇತಿ ಈ ಇತಿ ಇರ್ತಕ್ಕಂಥ ಮಕ್ಕಳಿಂದ ಸಾಧ್ಯ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸಹ ಸಂಘ ಸಂಸ್ಥೆಗೆ ಪರಿಚಯಿಸಿ ಅವರಿಗೆ ನಮ್ಮ ನಡೆ ನುಡಿ
ಬಗ್ಗೆ ಕಲಿಸಿಕೊಟ್ಟು ಈ ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ನೀವು ಸಹ ಸಹಕಾರ ಮಾಡ್ತೀರಿ ಅಂತ ಹೇಳಿ ಎಲ್ಲರಿಗೂ 13 ವರ್ಷ ಆಗುವುದು ತುಂಬ ಒಳ್ಳೆಯದು. ಆದರೆ ಎಷ್ಟು ಜನರನ್ನು ಒಟ್ಟು ಮಾಡೋದು ಅದು ದೊಡ್ಡ ಸಂಗತಿ. ಎಲ್ಲರೊಟ್ಟಿಗೆ ಇದ್ದು ಎಲ್ಲ ಇಲ್ಲಿ ಜಾತಿ ಭೇದ ಯಾವುದನ್ನು ತೋರಿಸದೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುತ್ತಾರೆ. ನಮ್ಮ ಸಂಸ್ಥೆ ಏನೆಂಬುದು ಮಕ್ಕಳಿಗೆ ತೋರಿಸಿಕೊಡುವುದು ನಮ್ಮ ಕರ್ತವ್ಯ. ಜಬ್ ಎಲೆಕ್ಷನ್ ಮೇ ಟಿಕೆಟ್ ಕೇ ಲಿಯೆ ಮೇರಾ ಜಬ್ ಫಾರ್ಮ್ ಭರ್ನೆ ಜಾ ರಹೆ ಥೆ ತೋ ಮೈನೆ ದೇಖಾ ಸವೇರೆ 7-8 ಬಜೆ 40 ಸಂಸ್ಥಾ ಕೆ ಲೋಗ್ 40 ಸಂಸ್ಥಾ ಕೆ ಲೋಗ್ 40 ಸೆ 50 ಸಂಸ್ಥಾ ಕೆ ಲೋಗ್ ಪ್ರೆಸಿಡೆಂಟ್ ಬೋಲೋ ಉನ್ಕಾ ಸೆಕ್ರೆಟರಿ ಬೋಲೋ ಟ್ರೆಷರರ್ ಖಾಲಿ ತೀನ್ ಏಕ್ ಸಂಸ್ಥಾ ಸೆ ತೀನ್ ಲೋಗ್ ಐಸೆ 300-400 ಲೋಗ್ ಸವೇರೆ ಆಕೆ ಮೇರೆ ಲಿಯೆ ಟಿಕೆಟ್ ಮಾಂಗ್ ರಹೆ ಥೆ ಜಿಸ್ಕೋ ಮೈ ಜಾನ್ತಾ ಭೀ ನಹೀ ಥಾ. ತೋ ಮುಜೆ ಐಸಾ ಲಗಾ ಕಿ ಯಾರ್ ಇತನಾ ಸವೇರೆ ಆಕರ್ ಅಪ್ನಾ ಟೈಮ್ ನಿಕಾಲ್ ಕರ್ ಯೇ ಲೋಗ್ ಮೇರೆ ಲಿಯೆ ಟೈಮ್ ನಿಕಾಲ್ ಕರ್ ಆ ರಹೇ ಹೈ. ಉಸ್ ವಕ್ತ್ ಮುಜೆ ಏಕ್ ಸಂಘ ಸಂಸ್ಥಾ ಕೆ ಬಾರೇ ಮಾಲೂಮ್ ಪಡಾ. ಈ ಶುಭಾವಸರದಲ್ಲಿ ವಿರಾರ್ ನಲಸೊಪ್ಪರ ಕರ್ನಾಟಕ ಸಂಸ್ಥೆಯ ಮಹಿಳಾ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷರುಗಳಾದ ಶುಭ ಸತೀಶ್ ಶೆಟ್ಟಿ ದಂಪತಿ ಮತ್ತು ಸಾಹನಿ ವಾಮನ್ ಶೆಟ್ಟಿ ದಂಪತಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನಿತರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು. ವಾರ್ಷಿಕೋತ್ಸವದ ಸಂದರ್ಭ ಅಧಿಕ ದೇಣಿಗೆ ಸಂಗ್ರಹಿಸಿದ ಗೌರವ ಪ್ರಧಾನ ಕಾರ್ಯದರ್ಶಿ ಲಯನ್ ಕೃಷ್ಣಯ್ಯ ಎ ಹೆಗಡೆ ಅಡಂದಾಲು ಮತ್ತು ಸಂಸ್ಥೆಯ ಅಧ್ಯಕ್ಷ ಸದಾಶಿವ ಕರ್ಕೇರ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾನಿಗಳನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಲಯನ್ ಶಂಕರ್ ಕೇಟಿ, ಉಪಾಧ್ಯಕ್ಷ ರವಿಶೆಟ್ಟಿ ಕಿಲ್ಪಾಡಿ, ಕೋಶಾಧಿಕಾರಿ ವಾಮನ್ ಎನ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಯಶೋಧ ಎಸ್ ಕೋಟಿಯನ್, ಯುವ ವಿಭಾಗದ ಕಾರ್ಯಾಧ್ಯಕ್ಷ ನಿತೇಶ್ ಮೆಂಡನ್ ಮತ್ತು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಸ್ಥೆಯ ಅಧ್ಯಕ್ಷ ಸದಾಶಿವ ಕರ್ಕೇರ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆ ನಾವು ಸ್ಥಾಪನೆ ಮಾಡಿದ್ದು, ಕಳೆದ 13 ವರ್ಷದಿಂದ ಪ್ರಾಮಾಣಿಕವಾಗಿ ನಾವು ನಿಭಾಯಿಸ್ತಾ ಬಂದಿದ್ದೇವೆ. ಈ ಸಂಸ್ಥೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತಿದ್ದರೂ ಕೂಡ ಒಂದು ಗಿಡವಾಗಿ ಬೆಳೆಯುತ್ತಾ ಬಂದು ವಿರಾರ್ ನಲಸಪುರ ಪರಿಸರದ ತುಳು ಕನ್ನಡಿಗರಿಗೆ ಒಂದು ನೆರಳಿನ ಆಶ್ರಯವನ್ನು ಕೊಡುತ್ತಾ ಬಂದಿದೆ. ಅದು ಶೈಕ್ಷಣಿಕವಾಗಲಿ, ವೈದ್ಯಕೀಯವಾಗಲಿ, ಧಾರ್ಮಿಕವಾಗಲಿ, ಸಾಂಸ್ಕೃತಿಕವಾಗಲಿ, ಈ ಎಲ್ಲ ಕ್ಷೇತ್ರದಲ್ಲೂ ಈ ಸಂಸ್ಥೆ ಸಣ್ಣ ಮಟ್ಟದಲ್ಲಾದರೂ ಕೂಡ ತನ್ನ ಕೊಡುಗೆಯನ್ನು ನೀಡುತ್ತಾ ಬಂದು ಪರಿಸರದ ತುಳು ಕನ್ನಡಿಗರ ಕಣ್ಣೀರನ್ನು ಒರೆಸುವಂತಹ ಒಂದು ಕಾರ್ಯವನ್ನು ಮಾಡುತ್ತಾ ಬಂದಿದೆ ಎಂದು ನಾನು ಹೇಳಲು ತುಂಬ ಹೆಮ್ಮೆ ಪಡುತ್ತಿದ್ದೇನೆ. ಪ್ರಾರಂಭದಲ್ಲಿ ಗೌರವ ಪ್ರಧಾನ ಕಾರ್ಯದರ್ಶಿ ಲಯನ್ ಕೃಷ್ಣಯ್ಯ ಎ ಹೆಗಡೆ ಅಡಂದಾಲು ಪ್ರಸ್ತಾವನೆಗೈಯುತ್ತಾ ಸಂಸ್ಥೆಯು ಬೆಳೆದು ಬಂದ ಬಗೆಯನ್ನು ತಿಳಿಸಿದರು. ಪ್ರಾಥಮಿಕ ವರ್ಷದಲ್ಲಿ ಸಂಸ್ಥೆಯು ಸುಮಾರು 60,000 ರೂಪಾಯಿ ಮೊತ್ತದ ನೋಟ್ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ವಿಸ್ತರಿಸಲಾಯಿತು. ತದನಂತರ ಪ್ರತಿ ವರ್ಷವೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸಕ್ಕೆ ನೆರವು ನೀಡುತ್ತಾ ಬಂದಿದೆ. ಹಿಂದಿನ ಅಧ್ಯಕ್ಷರುಗಳಾದ ಜಗನ್ನಾಥನ್ ರೈ ಹಾಗೂ ಲಯನ್ ಶಂಕರ್ ಗೇಟ್ ಇವರುಗಳ ಅಧ್ಯಕ್ಷೀಯ ಅವಧಿಯಲ್ಲಿಯೂ ಸಂಘವು ಉತ್ತಮ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಉತ್ತಮ ಕಾರ್ಯನಿರ್ವಹಿಸುವ ಸಲುವಾಗಿ ನೂತನ ಕಾರ್ಯಕಾರಿ ಸಮಿತಿಯು ಕಟಿಬದ್ಧವಾಗಿದೆ. ಜತೆ ಕಾರ್ಯದರ್ಶಿ ಪ್ರಮೋದ್ ಎಸ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ಧನ್ಯವಾದ ಬಿತ್ತರು. ಬಳಿಕ ಎಂಕು ಪುರ್ಸೊತ್ತೆಜ್ಜಿ ಎಂಬ ತುಳುನಾಟಕ ಸಾದರಗೊಂಡಿತ್ತು. ವಿರಾರ್ ನಲಸೊಪ್ಪರ ಕರ್ನಾಟಕ ಸಂಸ್ಥೆಯು 1 ದಶಕಕ್ಕಿಂತಲೂ ಹೆಚ್ಚು ಕಾಲದಿಂದ ಈ ಪರಿಸರದಲ್ಲಿ ಜನಹಿತ ಕಾರ್ಯ ಮಾಡುತ್ತಿದ್ದು ತುಳುವ ಕನ್ನಡಿಗರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬರುತ್ತಿದೆ. ಹೊಸಪೇಟೆ ಯೋಗೀಶ್ ಪುತ್ರನ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.